ನಮಸ್ತೆ ಸ್ನೇಹಿತರೆ, ನನ್ನ ಚಾನಲ್ಗೆ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಬಜಾಜ್ ಪಲ್ಸರ್ ಎನ್ ಎಸ್ 200 BS6 ವರ್ಷನ್ ಬೈಕ್ ಬಗ್ಗೆ ಮಾಹಿತಿಯನ್ನು ಕೊಡ್ತಿದ್ದೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ನನ್ನ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ಈ ಬೈಕ್ 200 CC ಕ್ಯಾಟಗರಿಯ ಬೈಕ್ಗಳಲ್ಲಿ ಅತಿ ಹೆಚ್ಚು ಸೇಲ್ ಆಗುತ್ತಿರುವ ಬೈಕ್ ಆಗಿರುತ್ತೆ, ಹಾಗೂ ಇದೊಂದೇ ವೇರಿಯಂಟ್ನಲ್ಲಿ ನಮಗೆ ಸಿಗುತ್ತೆ. ಸಿಂಗಲ್ ಚಾನಲ್ ABSನ ಹೊಂದಿರುತ್ತೆ, ಹಾಗೂ 4 ಕಲರ್ನಲ್ಲಿ ನಮಗೆ ಈ ಬೈಕ್ ಸಿಗುತ್ತೆ. ರೆಡ್, ವೈಟ್, ಬ್ಲ್ಯಾಕ್, ಎಲ್ಲೋ, ಈ ರೀತಿಯಾದ 4 ಕಲರ್ನಲ್ಲಿ ಈ ಒಂದು ಬೈಕ್ ನಮಗೆ ಸಿಗುತ್ತೆ. ಈ ಬೈಕ್ ಒಂದು ನಿಕಡ ವರ್ಷನ್ ಬೈಕ್ ಆಗಿರುತ್ತೆ, ಹಾಗೂ ಅತಿ ಹೆಚ್ಚು ಜನರನ್ನು ಅಟ್ರ್ಯಾಕ್ಟ್ ಮಾಡೋದರಲ್ಲಿ ಈ ಬೈಕ್ ಗೆದ್ದಿದೆ ಅಂತಲೇ ಹೇಳ್ಬೋದು. ಆದ್ದರಿಂದನೇ 2012ರಲ್ಲಿ ಈ ಬೈಕ್ ಬಿಡುಗಡೆ ಆದರೂ ಆವಾಗಲೂ ಕೂಡ ಇದೇ ಲುಕ್ಕನ್ನು ಹೊಂದಿರುತ್ತೆ. ಈಗಲೂ ಕೂಡ ಕಲರ್ ಸ್ಕೀಮ್ ಚೇಂಜ್ ಆದರೂ ಡಿಸೈನ್ ಅದೇ ರೀತಿಯಾಗಿ ಇದೆ. ಆದರೂ ಕೂಡ ಈ ಬೈಕ್ನ ಅತಿ ಹೆಚ್ಚು ಜನ ಇಷ್ಟಪಟ್ಟು ತಗೋತಿದ್ದಾರೆ. ಈ ಬೈಕ್ ಅತಿ ಹೆಚ್ಚು ಸೇಲ್ ಆಗುತ್ತಿರೋದಕ್ಕೆ ಒಂದಷ್ಟು ಕಾರಣಗಳು ಹೇಳ್ತೀನಿ. ಈ ಬೈಕ್ನ ಲುಕ್, ಈ ಬೈಕ್ನ ಲುಕ್ ಒಂದು ಅತಿ ಹೆಚ್ಚು ಸೇಲ್ ಆಗ್ತಿರೋದಕ್ಕೆ ಕಾರಣ ಆಗಿರ್ಬೋದು. ಮತ್ತು ಈ ಬೈಕ್ನ ಪರ್ಫಾರ್ಮೆನ್ಸ್, 100% ಈ ಬೈಕ್ನ ಪರ್ಫಾರ್ಮೆನ್ಸ್ ಇಂದಾನೇ ಈ ಬೈಕ್ ಇಷ್ಟೊಂದು ಸೇಲ್ ಆಗ್ತಿರೋದು ಅಂತಲೇ ಹೇಳ್ಬೋದು. ಹಾಗೂ ಈ ಬೈಕ್ನ ಕಂಫರ್ಟ್, ಹಾಗೂ ಈ ಬೈಕ್ನ ಬೆಲೆ, ಇದೇ ಪ್ರೈಸ್ನಲ್ಲಿ ಅಥವಾ ಇದಕ್ಕಿಂತ ಜಾಸ್ತಿ ಪ್ರೈಸ್ನಲ್ಲಿ 150 CC ಬೈಕುಗಳು ಬರುತ್ತೆ. ಆದರೆ ಈ ಬೈಕ್ನ ಬೆಲೆ, 200 CC ಈ ಬೈಕು, ಇದರ ಪರ್ಫಾರ್ಮೆನ್ಸು, ಇದನ್ನೆಲ್ಲ ನೋಡಿ ಜನ ಇದನ್ನು ಜಾಸ್ತಿ ತೊಗೋತಾ ಇದ್ದಾರೆ. ಹಾಗೂ ಈ ಬೈಕ್ನ ಸೇಲ್ಸ್ ಜಾಸ್ತಿ ಆಗ್ತಾ ಇದೆ ದಿನೇ ದಿನೇ. ಇನ್ನು ಈ ಬೈಕಿನ ಇಂಜಿನ್ ಬಗ್ಗೆ ಹೇಳಬೇಕು ಅಂತಂದರೆ 199.5 CC ಲಿಕ್ವಿಡ್ ಕೂಲ್ಡ್ 4-ಸ್ಟ್ರೋಕ್ 4-ವಾಲ್ವ್ ಟ್ರಿಪಲ್ ಸ್ಪಾರ್ಕ್ DTSI FI ಇಂಜಿನ್ ಆಗಿರುತ್ತೆ. 24.5 BHP, 9750 RPM ಹಾಗೂ 18.5 Nm ಟಾರ್ಕ್, 8000 RPM ಓಡ್ತಾ ಇರುತ್ತೆ. 6-speed ಗೇರ್ಬಾಕ್ಸ್ನ ಈ ಬೈಕ್ ಹೊಂದಿರುತ್ತೆ. BS4 ಬೈಕ್ನ ಇಂಜಿನ್ಗೆ ಹೋಲಿಸ್ಕೊಂಡ್ರೆ BS6 ಬೈಕ್ನ ಇಂಜಿನ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. 1 BHP ಹಾಗೂ 0.2 Nm ಟಾರ್ಕ್ ಜಾಸ್ತಿ ಆಗಿರುತ್ತೆ. ಪರ್ಫಾರ್ಮೆನ್ಸ್ ವೈಸ್ BS4ಗಿಂತ BS6 ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಬೈಕ್ನ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನ ನಾವು ನೋಡೋದಾದರೆ ಫುಲ್ಲು ಡಿಜಿಟಲ್ನಲ್ಲಿ ನಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸಿಗಲ್ಲ. ಇದೇ ಬೆಲೆಯ ಬೇರೆ ಬೈಕ್ಗಳಲ್ಲಿ ಫುಲ್ಲು ಡಿಜಿಟಲ್ನಲ್ಲಿ ಹಾಗೂ ಗೇರ್ ಇಂಡಿಕೇಟರ್ ಪೊಸಿಷನ್ ಸಹ ಸಿಗುತ್ತೆ ಬೇರೆ ಬೈಕ್ನಲ್ಲಿ. ಈ ಬೈಕ್ನಲ್ಲಿ ಅನಲಾಗ್ ಸಿಸ್ಟಮ್ನಲ್ಲಿ ಸಿಕ್ಕಿದ್ರೆ ಅರ್ಧ ಡಿಜಿಟಲ್ನಲ್ಲಿ ಸಿಗುತ್ತೆ, ಹಾಗೂ ಗೇರ್ ಇಂಡಿಕೇಟರ್ ಪೊಸಿಷನ್ ಸಹ ಸಿಗೋದಿಲ್ಲ. ಆದರೆ ಏನು ಮಾಡ್ತೀರಾ, ಈ ಒಂದು ಸೀಟ್ ಡಿಸೈನ್ ಆಗಿರ್ಬೋದು, ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ ಆಗಿರ್ಬೋದು, ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಆಗಿರ್ಬೋದು, ಇವೆಲ್ಲ ಯೂನಿಕ್ ಡಿಸೈನ್ ಅಂತೇಳಿ ಅದೇ ಡಿಸೈನ್ನ ಕಂಪ್ನಿಯವರು ಉಳಿಸ್ಕೊಂಡಿದ್ದಾರೆ. ಇನ್ನು ಈ ಬೈಕ್ನ ಸಸ್ಪೆನ್ಷನ್ ವಿಚಾರಕ್ಕೆ ಬರೋದಾದರೆ ಫ್ರಂಟ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ನ ಹೊಂದಿರುತ್ತೆ, ರೇರ್ ನೈಟ್ರಾಕ್ಸ್ ಮೋನೋಶಾಕ್ ಅಬ್ಸರ್ನ ಹೊಂದಿರುತ್ತೆ. ಟೈರ್ಗಳು ಫ್ರಂಟ್ ಟೈರ್ 100x80 17 inch ಆದರೆ ರೇರ್ 130x70 17 inch ಆಗಿರುತ್ತೆ, ಟ್ಯೂಬ್ಲೆಸ್ ಟೈರ್ಗಳಾಗಿರುತ್ತೆ. ಸಿಂಗಲ್ ಚಾನಲ್ ABS ಆಗಿರುತ್ತೆ. ಫ್ರಂಟು 300mm ಡಿಸ್ಕ್ ಆದರೆ ರೇರ್ 230mm ಡಿಸ್ಕ್ ಆಗಿರುತ್ತೆ. ABS ಫ್ರಂಟ್ ಬ್ರೇಕಿಗೆ ಮಾತ್ರ ಅಪ್ಲೈ ಆಗುತ್ತೆ. ಇನ್ನು ಈ ಬೈಕ್ನ ಸೀಟ್ನ ನಾವು ನೋಡೋದಾದರೆ ಸ್ಪ್ಲಿಟ್ ಸೀಟ್ ಆಗಿರುತ್ತೆ. ಸೀಟ್ ಹೈಟ್ ಬಂದು 805mm ಆಗಿರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ 168mm ಆಗಿರುತ್ತೆ. ಈ ಬೈಕ್ನ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿಯನ್ನು ನಾವು ನೋಡೋದಾದರೆ 12 liter ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿಯನ್ನು ಈ ಬೈಕ್ ಹೊಂದಿರುತ್ತೆ. ಪ್ರತಿ ಲೀಟರ್ಗೆ ಮೈಲೇಜ್ 30-35 ಮೈಲೇಜ್ ಕೊಡುತ್ತೆ. ಇನ್ನು ಈ ಬೈಕ್ನ ಕಾರ್ಬೇಟ್ನ ನಾವು ನೋಡೋದಾದರೆ 156 kg ತೂಕವನ್ನು ಈ ಬೈಕ್ ಹೊಂದಿರುತ್ತೆ. ಈ ಬೈಕ್ನಲ್ಲಿ ನಾವು 135-140 ತನಕ ಟಾಪ್ ಸ್ಪೀಡ್ ರೀಚ್ ಮಾಡ್ಬೋದಾಗಿರುತ್ತೆ. ಇನ್ನು ಈ ಬೈಕ್ನ ಲೈಟ್ನ ವಿಚಾರಕ್ಕೆ ಬರೋದಾದರೆ 12V ಫುಲ್ DC ಕೆಪಾಸಿಟಿಯ ಬ್ಯಾಟ್ರಿ ನಮಗೆ ಈ ಬೈಕ್ನಲ್ಲಿ ಸಿಗುತ್ತೆ. ಹೆಡ್ ಲ್ಯಾಂಪ್ ಹಾಲೋಜನ್ ಆಗಿರುತ್ತೆ, ಹಾಗೂ ಒಂದು ಪೈಲಟ್ ಲ್ಯಾಂಪ್ ಕೂಡ ಇರುತ್ತೆ. ಟೇಲ್ ಲ್ಯಾಂಪ್ LED ಆಗಿರುತ್ತೆ, ಇಂಡಿಕೇಟರ್ಗಳು ಬಲ್ಬ್ ಆಗಿರುತ್ತೆ. ಇನ್ನು ಈ ಬೈಕ್ ಯಾವ ಯಾವ ಬೈಕ್ಗಳಿಗೆ ಪೈಪೋಟಿ ಕೊಡುತ್ತೆ ಅಂತ ನಾವು ನೋಡೋದಾದರೆ TVS ಅಪಾಚಿ 200 4V ಹಾಗೂ KTM ಡ್ಯೂಕ್ 200 ಈ ರೀತಿಯ ಬೈಕ್ಗಳಿಗೆ ಈ ಬೈಕ್ ಪೈಪೋಟಿಯನ್ನು ಕೊಡುತ್ತೆ. ಇನ್ನು ಈ ಬೈಕ್ನ ಎಕ್ಸ್ಟ್ರೂಮ್ ಪ್ರೈಸ್ನ ನಾವು ನೋಡೋದಾದರೆ 129,000 ಎಕ್ಸ್ಟ್ರೂಮ್ ಪ್ರೈಸ್ ಆಗಿರುತ್ತೆ. ಆನ್ ರೋಡ್ ಪ್ರೈಸ್ 165,000-68,000 ಆಗುತ್ತೆ. ಇದಾಗಿತ್ತು ಬಜಾಜ್ ಪಲ್ಸರ್ NS 200 BS6 ವರ್ಷನ್ ಬೈಕ್ ಬಗ್ಗೆ ಮಾಹಿತಿ. ಈ ನನ್ನ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.